ಈಗ ಒಂದು ಆಲ್ ರೈಟ್, ಈಗ ಒಂದು ಭೀಕರವಾದ ಸುದ್ದಿ ಬರ್ತಾ ಇರುವಂಥದ್ದು. ಭೀಕರ ನಮಗೆ ಆಗಿದ್ದು ಇದಲ್ಲ ಭೀಕರ. ಈ ದೇವಸ್ಥಾನದ ವಿಷಯದ ವಿಚಾರದಲ್ಲಿ ಅಂಬಿಕಾ ಅನ್ನೋ ಲೇಡಿ, ಯಾರ ಮ್ಯಾನೇಜರ್ದು ವೈಫೋ ಏನೋ ಅಂತ ದೇಗುಲ ಪ್ರಸಾದಲ್ಲಿ, ನಾನೇ ಎಂದು ತಪ್ಪಿಗೆ ಕೊಟ್ಟಿದ್ದಾರೆ ಎಂದು ಪೊಲೀಸರು ಮೂಲಗಳು ಹೇಳ್ತಾ ಇದ್ದಾರೆ ನಮಗೆ. ಇಮ್ಮಡಿ ಮಹಾದೇವ ಸ್ವಾಮಿ ಅನ್ನೋವರ ಸೂಚನೆ ಮೇರೆಗೆ ಇದನ್ನು ಹಾಕಿದ್ದೇನೆ ಎಂದು ಆಕೆ ಅಸತ್ಯ ಆರೋಪವನ್ನು ಅಥವಾ ಮಾತನ್ನು ಹೇಳ್ತಿದ್ದಾರೆ, ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಬಟ್ ಪೊಲೀಸರ ವಿಚಾರಣೆ ವೇಳೆ ಅಂಬಿಕಾ ಅನ್ನೋರು ಮಾರಮ್ಮ ದೇವಸ್ಥಾನದ ವ್ಯವಸ್ಥಾಪಕ ಯಾರೋ ಮಾದೇಶ್ ಅಂತೆ ಅವರ ಪತ್ನಿ, ನಾನೇ ಹಾಕಿದ್ದು ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಸುಳ್ವಾಡಿ ಮಾರಮ್ಮ ಟ್ರಸ್ಟ್ ವ್ಯವಸ್ಥಾಪಕ ಮಾದೇಶ್ ಅವರ ಪತ್ನಿ. ಇದರ ಪರಿಣಾಮ ಅಂಬಿಕಾ, ಪೂಜಾರಿ ಮಹಾದೇವ ಮತ್ತಿತರರ ಬಂಧನಗಳಿಗೆ ಸಾಧ್ಯತೆ ಇದೆ. 15ಕ್ಕೂ ಹೆಚ್ಚು ಮಂದಿ ವಿಚಾರಣೆ ನಡೆಸ್ತಾ ಇದ್ದಾರೆ ತಂಡ, ಕೊಳ್ಳೇಗಾಲದ DYSP ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಈ ಆರೋಪಿಗಳನ್ನು ಇಂದು ಅಥವಾ ರಾತ್ರಿ, ಇಂದು ರಾತ್ರಿ ಅಥವಾ ನಾಳೆ ಕೊಳ್ಳೇಗಾಲದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಲಕ್ಷಣಗಳು ಕೂಡ ಇವೆ ಅಂತ ನನ್ನ ಸಹೋದ್ಯೋಗಿಗಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಚಾಮರಾಜನಗರದ ನಮ್ಮ ವರದಿಗಾರ ರೋಹಿತ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೆಟ್ ಸಿ ವಾಟ್ ಹಿ ವಿಲ್ ಸೇ. ಎಸ್ ರೋಹಿತ್, ಸದ್ಯಕ್ಕೆ ಪೊಲೀಸ್ ಕೊಡ್ತಾ ಇರುವಂತಹ ಮಾಹಿತಿ ಈ ಲೇಡಿ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಇನ್ನೊಂದು ಸ್ವಾಮಿ ಹೆಸರು ಕೂಡ ಬರ್ತಾ ಇತ್ತು, ಏನಿದೆ ಇದರ ಬಗ್ಗೆ ಅಪ್ಡೇಟ್ಸ್? ಅಲ್ಲ, ಫಸ್ಟ್ ಆಫ್ ಆಲ್ ಈ ಮಾಹಿತಿಯನ್ನ ಪೊಲೀಸ್ನವ್ರಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ಬಂದಿರೋ ಪೊಲೀಸ್ ಮೂಲಗಳ ನಮ್ಮ ಮೂಲಗಳ ಸರ್? ಇದಾಗಲೇ ಪೊಲೀಸ್ ಮೂಲಗಳು ಅಂತಂದ್ರೆ ಚಾಮರಾಜನಗರ ಮತ್ತೆ SP ಮೂಲಗಳಾಗಿರುವಂತದ್ದು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ರಾತ್ರಿ ಏನು ಅಂಬಿಕಾರವನ್ನ ವಶಕ್ಕೆ ಪಡ್ಕೊಂಡು ಇಂದು ರಾತ್ರಿ ಅವರು ಕೂಡ ಅವ್ರನ್ನ ವಿಚಾರಣೆ ಒಳಪಡಿಸಿದ್ರು. ಸರ್, ನಿನ್ನೆ ರಾತ್ರಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ನಿನ್ನೆ ರಾತ್ರಿಯಿಂದಲೂ ಕೂಡ ಅವ್ರನ್ನ ವಿಚಾರಣೆ ನಡೆಸಿದ್ರು ಈ ಪ್ರಕರಣ ಸಂಬಂಧಪಟ್ಟಂತೆ. ಅಂದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಅವ್ರು ಕೇಳ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಯು ಮೀನ್ ಟು ಸೇ, ನೀವ್ ಹೇಳ್ತಾ ಇರ್ಬೇಕಲ್ಲ ಇವತ್ತು ಅರೆಸ್ಟ್ ಆಗತ್ತೆ ಈಗ ರಾತ್ರಿ ಅಂತಾನ ಅಥವಾ ಬೆಳಗ್ಗೆ ಅಂತಾನ? ಆದ್ರೆ ಈಗ ಇವಾಗಲೇ ಅವರು ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾರೆ ಸರ್. ಅವ್ರನ್ನ ಕಸ್ಟಡಿಯಲ್ಲಿ ಇರೋದು ಬೇರೆ ರೀ, ವಶಕ್ಕೆ ತಗೊಂಡು ವಿಚಾರಣೆ ಮಾಡೋದು ಬೇರೆ, ಅರೆಸ್ಟ್ ಮಾಡೋದು ಬೇರೆ. ಅರೆಸ್ಟ್ ಮಾಡ್ತಾರಾ ಇವತ್ತಾಗಾರೆ? ಸರ್, ಈಗ ಅರೆಸ್ಟ್ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಕೊಳ್ಳೇಗಾಲದ ಪಟ್ಟಣ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ ಅಂತ ಇವಾಗಲೇ ಸಾಕಷ್ಟು ಪೊಲೀಸ್ ಮೂಲಗಳು ಹೇಳಿದ್ದಾರೆ. ಏನು ಮಾಡಿದೆ ಅಂತ ಹೇಳಿದಾಳೆ ಅಂತ ಹೆಚ್ಚಿನ ಮಾಹಿತಿ ಇದೆಯಾ? ಅಂದ್ರೆ ಮುಮ್ಮಡಿ ಮಹಾದೇವ ಸ್ವಾಮೀಜಿ ಅವರ ಪ್ರೇರೇಪಣೆ ಮೇರೆಗೆ ನಾನು ವಿಷ ಹಾಕಿದ್ದೆ ಅನ್ನೋದು ಈ ಪೊಲೀಸರ ಮುಂದೆ ಹೇಳಿದ್ದಾರೆ ಸರ್. ಹೇಳಿದಾಳೆ ಅಂತ ಪೊಲೀಸ್ನವ್ರು ಹೇಳ್ತಿದ್ದಾರೆ. ಹಾ ಸರ್, ಇನ್ನು ನಮಗ್ ಗೊತ್ತಿಲ್ಲ. ಪೊಲೀಸ್ ಮೂಲಗಳು ಹೇಳ್ತಾ ಇರೋದು. ಓಕೆ, ಹಾಗಿದ್ರೆ ಅವ್ರು ಹೇಳಿದ್ರು ಅಂತ ಈಕೆ ಯಾಕೆ ಹಾಕಕ್ ಹೋದ್ಲು ಅನ್ನೋ ಕೆಲವರ ಮಾಹಿತಿ ಇದೆಯಾ? ಹೇಳಿದ್ರಪ್ಪ ನಾನು ಹೇಳ್ಬಿಡ್ತೀನಿ ಅಂತ ಹಾಕ್ಬಿಡ್ತಾರ? ಸರ್, ಆ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು ಈಗ ಒಪ್ಕೊಂಡಿರೋ ಪ್ರಕಾರ ಮುಮ್ಮಡಿ ಸ್ವಾಮೀಜಿ ಅವರು ಈಕೆ ಒಬ್ಬಳೆ ಒಂಥರ ಏಕೈಕವಾಗಿ ಏಕಾಂಗಿಯಾಗಿ ಕೆಲಸವನ್ನ ಮಾಡಿದ್ದಾರ ಅಥವಾ ಹಿಂದೆ ಮುಂದೆ ಯಾರು ಇದ್ದಾರಾ? ಅಂದ್ರೆ ಈತನ ಗಂಡ ಮಾದೇಶನು ಕೂಡ ಶಾಮೀಲ್ ಆಗಿದ್ದೇನೆ ಅಂತದ್ದು ಸರಿ ಪ್ರಕರಣ ಬೆಳಕಿಗೆ ಬಂದಿರುತ್ತೋ. ಆತನನ್ನು ಕೂಡ 4 ದಿನದ ಹಿಂದೆಗಡೆ ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಆತನು ಇದ್ದಾನೆ ಸರ್. ಹಾಗಾದ್ರೆ ನಾವೆಲ್ಲ ಆರಂಭದಿಂದ ಅನ್ಕೊಳ್ತಾ ಇದ್ದಿದ್ದು ದೇವಸ್ಥಾನದ ಆದಾಯ ಮತ್ತು ಅದರ ನಿಯಂತ್ರಣ ಮಾಡುವ ವಿಚಾರದಲ್ಲಿ ನಡೆದಿರುವ ರಗಳೆಯೇ ಈ ಘಟನೆಗೆ ಕಾರಣ ಅನ್ನೋದೇ ಸರಿ ಹೋಗ್ತಾ ಇದೆಯಾ? ಖಂಡಿತವಾಗ್ ಸರ್, ಎಲ್ಲೊಂದ್ ಕಡೆ ಅದೇ ರೀತಿ ಪ್ರಕರಣ ಸಾಗ್ತಾ ಇದೆ ಅಂತ ಹೇಳ್ಬೋದು. ಏನು ಚಿನ್ನಪ್ಪಿ ಇರುವಂತಹ ಒಂದು ಟ್ರಸ್ಟಿ ಆಕಷ್ಟು ಅಂದ್ರೆ 5 ವರ್ಷಗಳ ಹಿಂದೆ ಲೇಡಿ ಎಲ್ಲಿ ಅವರು? ಈ ಶಿ ಫ್ರಮ್ ಅಲ್ಲೇ ಅದೇ ಊರ್ನವರ ಅಥವಾ ಬೇರೆ ಕಡೆ ಬಂದ ಅಲ್ಲಿ ಮದುವೆ ಆಗಿರೋದ ಏನು? ಸುಳ್ವಾಡಿ ಗ್ರಾಮದ ಅವರೇ ಆಗಿರುವಂತದ್ದು ಸರ್ ಇವ್ರನ್ನು ಕೂಡ. ಈ ಹೆಣ್ಣುಮಗಳು ಎಲ್ಲಿ ಅವರಪ್ಪ ಸರ್? ಅಂದ್ರೆ ತಮಿಳುನಾಡು ಭಾಗದ ಕೆಲವೊಂದು ಗ್ರಾಮಗಳಿಂದ ಈ ಭಾಗದಂತ ಮಾದೇಶ್ ಅವ್ರನ್ನ ಮದುವೆ ಆಗಿರ್ತಾರೆ ಸರ್ ಇವರು. ಇವ್ರು ಮದುವೆ ಆಗಿರೋದು? ಹಾ ಸರ್. ಅಂದ್ರೆ ಈ ಲೇಡಿ ಆ ಊರ್ನವ್ರಲ್ಲ? ಅಲ್ಲ ಸರ್, ಆ ಊರ್ನವ್ರಲ್ಲ. ಆದ್ರೆ ಮಾದೇಶ್ ಅವ್ರನ್ನ ಏನಂತ ದೇವಸ್ಥಾನದ ಮುಖ್ಯಸ್ಥನನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಕರಣ ನಡೆದಿದೆ ಅನ್ನೋದು ಪೊಲೀಸರ ಮೂಲಗಳ ಮಾಹಿತಿ ಸರ್. ಆಲ್ ರೈಟ್, ಓಕೆ. ಇನ್ನು ಎಷ್ಟು ಅರೆಸ್ಟ್ಗಳಿವೆ? ಇನ್ನು ಅರೆಸ್ಟ್ಗಳು ಬಾಕಿ ಇವೆ ಅಂದ್ರೆ ಸ್ವಾಮೀಜಿ ಅವರು ಒಂದೇ ಒಂದು ಅರೆಸ್ಟ್ ಬಾಕಿ ಇರುವಂತದ್ದು. ಅಂದ್ರೆ ರಾತ್ರಿ ವೇಳೆಗೆ ಈಗಲೇ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಠಾಣೆಗೆ ಕರ್ಕೊ ಬರ್ತಾರೆ. ಆಲ್ ರೈಟ್, ಥ್ಯಾಂಕ್ ಯು KP ನಾಗರಾಜ್ ಮೈಸೂರಿನಿಂದ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಮತ್ತಷ್ಟು ಮಾಹಿತಿಗಳೊಂದಿಗೆ. KP ಗೋ ಅಹೆಡ್. ಸರ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂಬಿಕಾ ಏನು ಅಂಬಿಕಾ ಟ್ರಸ್ಟಿನ ಮಾದೇಸ್ವಾಮಿ ಅವರ ಪತ್ನಿ, ಈ ಪತ್ನಿ ಅನ್ನೇ ವಶಕ್ಕೆ ಪಡ್ಕೊಂಡಿರುವಂತಹದ್ದು. ಮತ್ತೊಂದು ಕಡೆಯಲ್ಲಿ ಬಹುತೇಕ ಇವತ್ತು ರಾತ್ರಿಯ ಒಳಗಡೆನೆ ಸಾಲೂರು ಮಠದ ಕಿರಿಯ ಸ್ವಾಮೀಜಿ ಬಂಧನವಾಗುವಂತದ್ದಂತೂ ಸ್ಪಷ್ಟವಾಗಿದೆ. ಯಾಕಂದ್ರೆ ಅಂಬಿಕಾ ಅವರು ಮತ್ತು ಮಾದೇಸ್ವಾಮಿ ಏನ್ ಗಂಡ ಏನ್ತಿದಾರೋ ಇವರಿಗೆ ಇಡೀ ಪ್ಲಾನಿನ ಸೂತ್ರಧಾರ ಆಗಿರುವಂತಹದ್ದು ಸಾಲೂರು ಮಠದ ಕಿರಿಯ ಸ್ವಾಮೀಜಿ ಅನ್ನುವಂತದ್ದನ್ನ ಅಂಬಿಕಾ ತನ್ನ ಹೇಳಿಕೆಯಲ್ಲಿ ಒಪ್ಕೊಂಡಿರುವಂತಹ ಪೊಲೀಸ್ನವ್ರ ಮುಂದೆ ಹೇಳಿದ್ದಾಳೆ ಎಂದು ನಮಗೆ ಮೂಲಗಳು ಹೇಳಿವೆ. ಖಂಡಿತವಾದ ಸರ್, ಪೊಲೀಸ್ನವರ ಸ್ಪಷ್ಟವಾದಂತಹ ಮೂಲಗಳು ಅಲ್ವಾ? ಕರೆಕ್ಟ್ ತಾನೆ? ಓಕೆ, ಆಮೇಲೆ ಈ ಮೂಲಗಳ ಪ್ರಕಾರ ಅಂದ್ರೆ ಪೊಲೀಸರ ಮುಂದೆ ಒಪ್ಕೊಂಡಿರುವಂತ ಕಾರಣಕ್ಕೋಸ್ಕರವಾಗಿನೇ ರಾತ್ರಿಯ ವೇಳೆಗಡೆ ಸಾಲೂರು ಸ್ವಾಮೀಜಿಗಳನ್ನ ಬಂಧನ ಮಾಡುವಂತಹ
ವಿಚಾರದಲ್ಲಿ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಮೊದಲನೇದು ಸರ್. ಮತ್ತು ಎರಡನೇದಾಗಿ ಯಾವ ಕಾರಣಕ್ಕೋಸ್ಕರವಾಗಿ ಸಾಲೂರು ಸ್ವಾಮೀಜಿಗೂ ಈ ಗಂಡ ಹೆಂಡತಿಯ ಏನು ಇವರಿಗೆ ಪ್ಲಾನ್ ಅನ್ನು ಹೇಳ್ಕೊಡ್ತಾರೆ ಅನ್ನೋದಕ್ಕೂ ಕೂಡ ಒಂದಿಷ್ಟು ಅಂಶಗಳು ಪೊಲೀಸರಿಂದ ಸ್ಪಷ್ಟವಾಗಿದೆ. ಯಾಕಂದ್ರೆ ಮಾದೇಸ್ವಾಮಿ ಕಿರಿಯ ಸ್ವಾಮೀಜಿಯ ಫಾಲೋಯರ್ ಆಗಿದ್ದಾರೆ ಮತ್ತು ಹಿರಿಯ ಸ್ವಾಮೀಜಿಗಳ ವಿಚಾರದಲ್ಲಿ ಮಾದೇಸ್ವಾಮಿಗೆ ವಿರೋಧಗಳು ಇರುವಂತಹ ಕಾರಣಕ್ಕೋಸ್ಕರವಾಗಿನೇ ಇವರಿಬ್ಬರ ನಡುವೆ ಬಹುತೇಕ ಒಡನಾಟಗಳು ಹೆಚ್ಚಾಗಿದ್ದಾವೆ ಅನ್ನುವಂಥದ್ದು. ಮತ್ತೆ ಅಂಬಿಕಾಗೆ ತನ್ನ ಪತಿ ಬಹುಬೇಗ ಶ್ರೀಮಂತನಾಗಬೇಕು ಅಂದ್ರೆ ಟ್ರಸ್ಟಿನ ಅಧ್ಯಕ್ಷನಾಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇತ್ತು ಅನ್ನುವಂತಹದ್ದು ಕೂಡ ತನಿಖೆಯ ವೇಳೆ ಸ್ಪಷ್ಟವಾಗಿದೆ ಸರ್. ಹೆಂಗ್ ಹಾಕಿದ್ದು ಏನು ಆ ಫೈನಲ್ ಡೀಟೇಲ್ಗಳು ಇನ್ನು ನಮಗಿಲ್ಲ ಅಲ್ಲ, ಇನ್ನು ತೀರಾ ಆ ಮಟ್ಟದ ಡೀಟೇಲ್ಗಳಿಲ್ಲ ಸರ್. ಬಟ್ ಆದ್ರೆ ಅಂಬಿಕಾ ನಾನೇ ವಿಷವನ್ನ ಹಾಕಿದ್ದು ಅನ್ನುವಂಥದ್ದು, ಜೊತೆಗೆ ಯಾವ ರೀತಿಯಾಗಿ ಹಾಕಬೇಕು ಏನ್ ಮಾಡಬೇಕು. ಇದು ಪೊಲೀಸ್ನವರ ವಿಚಾರಣೆಯ ಸಾಮರ್ಥ್ಯದಿಂದಷ್ಟೇ ಸತ್ಯ ಹೊರಕು ಬಂದಿದೆ ಅಂತ ಪರಿಭಾವಿಸ್ತಿದ್ದೀರೋ? ಅದಕ್ಕೆ ಬ್ಯಾಕಪ್ ಯಾವ್ದಾದ್ರು ಎವಿಡೆನ್ಸ್ ಗಳು ಕ್ರಿಯೇಟ್ ಆಗಿದೆಯಾ ಸರ್? ಬ್ಯಾಕಪ್ಗೆ ಎವಿಡೆನ್ಸ್ಗೆ ಕ್ರಿಯೇಟ್ ಆಗಿರುವಂತಹದ್ದೇ ಇಂಪಾರ್ಟೆಂಟ್ ಸರ್. ಇದು ಅಂಬಿಕಾ ತತ್ಕ್ಷಣದಲ್ಲೇ ಒಪ್ಕೊಂಡಿರುವಂತಹ ಅಂಶಗಳಲ್ಲ, ಯಾಕಂದ್ರೆ ತಾನೇನು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ ಮೊದಲಿಂದ ಆಕೆ ಅವ್ರು ಹೇಳ್ತಾ ಇದ್ರು ಅಂಬಿಕಾ. ಆದ್ರೆ ಅದಕ್ಕೆ ಬೇಕಾದಂತಹ ಮೊದಲು ಯಾರನ್ನ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ರು ಪೊಲೀಸರು ಅವರು ಕೊಟ್ಟಿರುವಂತಹ ಲಿಂಕ್ಗಳು ಇವೆಲ್ಲದರ ಆಧಾರದ ಮೇಲೆ ಅಂತಿಮವಾಗಿ ಅಂಬಿಕಾ ಅವರ ಸುತ್ತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಎದುರಾದಾಗ ಇದು ಸತ್ಯ ಹೊರಬಂದಿರುವಂತದ್ದು ಸರ್. ಆಲ್ ರೈಟ್, ವಿ ವಿಲ್ ವೇಟ್ ಫಾರ್ ಯು. ಅರೆಸ್ಟ್ ಆದ ತಕ್ಷಣ ವಾಪಸ್ ಈ ರಾಜ್ಯದ ಮಹಾಜನತೆಗೆ ಇಂಥವ್ರದೇ ಅರೆಸ್ಟ್ ಆಗಿದೆ ನಾಳೆ ಪ್ರೂವ್ ಆಗಬೇಕು ಕೋರ್ಟಲ್ಲಿ, ಪ್ರಶ್ನೆ ಬೇರೆ ಒಪ್ಕೋತೀನಿ. ಬಟ್ ಸ್ಟಿಲ್ ಈ ಘಟನೆಯ ಕ್ರೂರಿಗಳು ಮತ್ತು ನರರಾಕ್ಷಸರು ಯಾರು ಅನ್ನೋದು ನಮಗೆ ಗೊತ್ತಾಗಲೇಬೇಕು. ರಾಜ್ಯದ ಜನ ಇವರ ಮಖವನ್ನು ಮಖಾರವಿಂದಗಳನ್ನು ನೋಡಲೇಬೇಕು. ಕಂಡು ಕಂಡು ಕಡೆ ಥೂಚಿ ಅಂತ ಉಗಿಬೇಕು ಇವ್ರಿಗೆ ಮಾತ್ರ. ನಾನು ಹೇಳ್ತೀನಿ ಅದು ಕಲಾವಿಲ್ಲ ಸರ್, ನಮ್ಮಲ್ಲಿ ನಮ್ಮದೇ ತೂಚಿ ಅಂತ ಉಗ್ಯಕ್ಕೆ ಪ್ರಾಬ್ಲಮ್ ಇಲ್ಲ, ಹೊಡಿಬಾರ್ದು, ಇನ್ನೇನೋ ಮಾಡಬಾರ್ದು, ವಿಷಾಕ್ ಸಹಿಸ್ಬಿಡಣ, ಕೈಕಾ ಕತ್ತರಿಸ್ಬಿಡೋಣ ಅಂದಕ್ಕೆ ನಮ್ಮ ಕಾನೂನಲ್ಲಿ ಜಾಗ ಇಲ್ಲ, ನಮ್ಗೆ ಆಸೆ ಅವಕಾಶ ಇಲ್ಲ. ಬಟ್ ಥೂಚಿ ಅಂತ ಉಗಿಬೋದು ಬೇಕಾರೆ, ಥೂ ನಿನ್ ಜನಮಕ್ಕೆ ಇಷ್ಟು ಅಂತ ಉಗಿಬೋದು ಬೇಕಾರೆ, ಅದಕ್ಕೇನು ಕಾನೂನಲ್ಲಿ ಪ್ರಾಬ್ಲಮ್ ಇಲ್ಲ. ಉಗಿಬೋದು, ಮಖಕ್ಕೆ ಉಗಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅವ್ರ ಮಖ ನೋಡ್ಕೊಂಡು ನೆಲಕ್ಕೆ ಉಗಿರಿ, ನೋ ಪ್ರಾಬ್ಲಮ್ ಕಾನೂನಲ್ಲಿ. ಹೌದು, ಬೇರೆ ರೀತಿಯಲ್ಲಿ ನಮ್ಮ ಏನಾದರೂ ಬದಲಾವಣೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಕೆಪಿ. ಆಲ್ ರೈಟ್, ರಿಟರ್ನ್ ಆಗ್ತಾ ಇದ್ದೀವಿ ವಾಪಸ್ಸು. ಈಗಷ್ಟೇ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಚಾಮರಾಜನಗರದ ಈ ಕೆಟ್ಟ ಘಟನೆಯ ರೂವಾರಿಗಳು ಯಾರೆಂದು ಪೊಲೀಸರವರು ಗುರುತಿಸಿರುವಂತಹ ಸರ್ವಲಕ್ಷಣಗಳು ಗೋಚರ ಆಗ್ತಾ ಇದೆ. ಇದಕ್ಕೆ ಟ್ರಸ್ಟು ಮತ್ತು ಟ್ರಸ್ಟ್ಗಿದ್ದಂಥ ದೇವಸ್ಥಾನ ಮತ್ತು ಅದಕ್ಕಿದ್ದಂತ ಆದಾಯವೇ ಮೂಲ. ಹಾಗಾಗಿ ಒಳ ರಾಜಕೀಯಗಳು ವಿಪರೀತಕ್ಕೆ ಹೋದ ಪರಿಣಾಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು ಅಲ್ಲಿದ್ದು ಮಠದ್ದು ಟ್ರಸ್ಟ್ದು ಸಾರಿ ದೇವಸ್ಥಾನದ್ದು, ಅದನ್ನು ಪಡ್ಕೋಬೇಕು ಅನ್ನೋ ದುರಾಸೆಗೆ ಬಿದ್ದಂತಹ ಜನ ಈ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದು ಪೊಲೀಸ್ನವರ ಪ್ರಾಥಮಿಕ ಮಾಹಿತಿಗಳು. ಇಂದು ರಾತ್ರಿ ಆ ಟ್ರಸ್ಟ್ನ ಸುಲ್ವಾಡಿ ಮಾರಮ್ಮ ಟ್ರಸ್ಟ್ನ ಒಬ್ಬರ್ಯಾರೋ ಒಬ್ಬ ಒನ್ ಆಫ್ ದಿ ಟ್ರಸ್ಟಿ ಮಹದೇವ ಅವ್ರು ಯಾರನ್ನೋ ಬಂಧಿಸುವಂಥ ಸಾಧ್ಯತೆ ಇದೆ. ಅವರು ಮತ್ತು ಅವರ ಪತ್ನಿಯನ್ನು ಕೈ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಪೊಲೀಸ್ನವರು, ತೆಗೆದುಕೊಂಡಿದ್ದಾರೆ ರ್ಯಾದರ್ ಅರೆಸ್ಟ್ ಮಾಡಿ ತೋರಿಸ್ತಾರೆ ಅಂತ ಇದ್ದಾರೆ. ಇದರ ಹಿಂದೆ ಕುಮ್ಮಕ್ಕು ಕೊಟ್ಟವರು ಯಾರು ಅನ್ನೋದನ್ನ ಸಂಪೂರ್ಣವಾಗಿ ಬಲಿ ಹಾಕಬೇಕು, ಬಿಡಕೂಡದು ಒಬ್ಬರಿಗೂ, ಅವ್ರು ಯಾರೇ ಆಗಿರಲಿ. ನೋಡೋಣ, ಲೆಟ್ ಅಸ್ ಸೀ ಇದು ಹೆಂಗೆ ಡೆವಲಪ್ಮೆಂಟ್ ತಗೊಳ್ಳೋದು.